ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೋಳಿಗೆನ ಹೇಗೆ ಮಾಡೋದಂತ ತಿಳಿಸ್ಕೊಡ್ಲಿಕ್ಕತ್ತೀನಿ. ನೀವು ಹೊಸದಾಗಿ ಏನಾದರೂ ಹೋಳಿಗೆ ಮಾಡೋದನ್ನು ಕಲೀಲಿಕ್ಕತ್ತಿದ್ರೆ ಸೊ ಈ ವಿಡಿಯೋ ಮೇ ಬಿ ನಿಮಗೆ ಹೆಲ್ಪ್ ಆಗ್ಬೋದು ರೀ. ನಮಸ್ಕಾರ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಶ್ರೇಯಾ ಅಡುಗೆ ಕೈ ರುಚಿ ಚಾನೆಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಹೋಳಿಗೆ ಮಾಡೋದಕ್ಕೆ ನಾನು ಒಂದು ಕಪ್ಪು ಕಡಲೆಬೇಳೆನ ನೆನೆ ಹಾಕಿದ್ದೀನಿ. 2-3 ತಾಸು ಆದಮೇಲೆ ಇದು ಈ ರೀತಿ ನೆನೆಯುತ್ತೆ. ಅದಾದಮೇಲೆ ನಾವು ಕುಕ್ಕರ್ಗೆ ಹಾಕಿ ಒಂದು 2-3 ಸೀಟಿನ ತೆಗಿಬೇಕು. ಈ ಒಂದು ಕಡಲೆಬೇಳೆನ ನಾವು ಕುಕ್ಕರ್ಗೆ ಹಾಕುವಾಗ ನಾನು ಈ ಕುಕ್ಕರ್ಗೆ ಹಾಕಿ 2 ಗ್ಲಾಸ್ ನೀರು ಹಾಕೀನಿ. ಅದ್ರ ಜೊತೆಗೆ 1 ಟೇಬಲ್ ಸ್ಪೂನು ಉಪ್ಪು ಸೇರಿಸ್ಲಿಕ್ಕತ್ತೇನೆ ರೀ. ಸೊ ಹಾಕಿ ಇವಾಗ ನಾವು ಕುಕ್ಕರ್ಗೆ ಇಡೋಣ. ಕುಕ್ಕರ್ ಸೀಟಿ ಬರೋವರೆಗೂ ನಾವಿಲ್ಲಿ ಹಿಟ್ಟು ನಾದ್ಕೊಳ್ಳೋಣ ರೀ. ಇಲ್ಲಿ ಮೈದಾ ಹಿಟ್ಟು ತೊಗೊಂಡೀನಿ, 2 ಕಪ್ ಮೈದಾ ಹಿಟ್ಟು ತೊಗೊಂಡೀನಿ. 1/2 ಟೇಬಲ್ ಸ್ಪೂನ್ ಅರಶಿನ, 1/2 ಟೇಬಲ್ ಸ್ಪೂನ್ ಉಪ್ಪು, ಇವೆರಡು ಸೇರಿಸಿ ಇಲ್ಲಿ ಕಲಿಸ್ಕೋಬೇಕು ರೀ ಹಿಟ್ಟನ್ನ. ಹೆಂಗೆ ಕಲಿಸ್ಕೋಬೇಕಂದ್ರೆ ಯಾವ ರೀತಿ ನಾವು ಗೋಧಿ ಹಿಟ್ಟೆಲ್ಲ ಕಲಿಸ್ಕೋತೀವಿ ಚಪಾತಿ ಮಾಡೋದಕ್ಕೆ, ಅದೇ ರೀತಿಯೇ ಕಲಿಸ್ಕೋಬೇಕು ರೀ. ಇಲ್ಲಿ ಅರಶಿನ ನಾವು ಕಲರ್ಗೋಸ್ಕರ ಹಾಕ್ಲಿಕ್ಕತ್ತೀವಿ. ನಿಮ್ಗೆ ಅಕಸ್ಮಾತ್ ಕಲರ್ ಬ್ಯಾಡಪ್ಪ ಅಂತಂದ್ರೆ ನೀವು ಅರಶಿನ ಸ್ಕಿಪ್ ಮಾಡ್ಬೋದು ರೀ. ಇದನ್ನು ಚೆನ್ನಾಗಿ ನಾದ್ಕೊಳ್ಳುವಾಗ ಮಧ್ಯ ಮಧ್ಯದಾಗ ಸ್ವಲ್ಪ ಸ್ವಲ್ಪ ಎಣ್ಣೆ ಕೂಡ ಸೇರಿಸಿ, ಅಂದರೆ ರಿಫೈನ್ಡ್ ಎಣ್ಣೆ ಇರ್ತದಲ್ಲ ರೀ, ಸೊ ಅದನ್ನು ಹಾಕಿ ಹಾಕಿ ನಾದ್ಕೋಬೇಕು ರೀ ಹಿಟ್ಟನ್ನ. ಹೆಂಗೆ ನೀವು ಹಿಟ್ಟು ನಾದ್ಕೊತ ಹೋಗ್ತೀರಿ ಹಂಗೆ ನೀವು ಎಣ್ಣೆ ಹಾಕ್ಕೊತ ಹೋದಂಗೆ ಹಿಟ್ಟು ತುಂಬ ಸ್ಮೂತ್ ಆಕೈತೆ ರೀ. ಇದನ್ನು ಒಂದು 2-3 ತಾಸು ನೆನೆಯೋದಕ್ಕೆ ಇಡಬೇಕು ರೀ. 2-3 ತಾಸು ಆದಮೇಲೆ ಇದು ಹಿಟ್ಟು ಚೆನ್ನಾಗ ಸೆಟ್ ಆಗ್ತೈತೆ ರೀ. ಇದು ಹಿಟ್ಟು ಚೆಂದಂಗೆ ಏನದು 2-3 ತಾಸು ಸೆಟ್ ಆಗುವವರೆಗೂ ನಾವು ಈ ಕಡೆ ಹೂರ್ಣ ಕೂಡ ಕರೆಕ್ಟಾಗಿ ಒಂದು ರೆಡಿ ಮಾಡ್ಕೊಂಬಿಡೋಣ ರೀ. ಸೊ ಇಲ್ಲಿ ಹೂರ್ಣ ಅಕಸ್ಮಾತ್ ನೀರಾದರೆ ಏನು ಮಾಡಬೇಕು ಅನ್ನೋದು ಕೂಡ ಒಂದು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡೀನಿ. ಅದ್ರ ಲಿಂಕ್ ಕೊಟ್ಟಿರ್ತೇನೆ, ಬೇಕಂದರೆ ಅದನ್ನು ಕೂಡ ನೀವು ನೋಡ್ಬೋದು. ಡಿಸ್ಕ್ರಿಪ್ಷನ್ ಚೆಕ್ ಮಾಡಿರಿ. ಇಲ್ಲಿ ಚೆಂದಂಗೆ ಬ್ಯಾಳಿ ಕುದ್ದದ. ಈಗ ನಾನು ಬ್ಯಾಳಿ ಮತ್ತು ನೀರು 2 ಸಪ್ರೇಟ್ ಮಾಡಲಿಕ್ಕೆ ಹಿಟ್ಟು ಸಾಣಿಸುವಂಥ ಈ ಸಾಣಿಗೆ ತೊಗೊಂಡು ಈ ರೀತಿ ಮಾಡ್ಕೊಳ್ಳಿಕತ್ತೇನೆ ರೀ. ಇದಾದಮೇಲೆ ಬ್ಯಾಳಿನ ನಾವು ಈ ರೀತಿ ಒಲೆ ಮೇಲೆ ಇಟ್ಟು ಇದಕ್ಕೆ 1 ಕಪ್ಪು ನಾನು ಬೆಲ್ಲ ಹಾಕ್ಲಿಕ್ಕತ್ತೇನೆ ರೀ. ನಿಮಗೆ ಸ್ವೀಟ್ ಭಾಳ ಬೇಕಂದ್ರೆ ನೀವು 1 ಕಪ್ ಹಾಕ್ರಿ, ಇಲ್ಲಂತಂದ್ರೆ 1/2 ಕಪ್ ಕೂಡ ಹಾಕ್ಕೋಬೋದು ರೀ. ಅದಾದಮೇಲೆ ರೀ ಚೆನ್ನಾಗಿ ಇದು ಬೆಲ್ಲ ಕರಗಬೇಕು ಈ ಒಂದು ಕಡ್ಲಿ ಬ್ಯಾಳಿ ಒಳಗೆ. ಅಲ್ಲಿವರೆಗೂ ನಾವು ಇದನ್ನು ಕಡಿಮೆ ಉರಿ ಇಟ್ಕೊಂಡು ಗ್ಯಾಸ್ ಒಳಗೆ ಈ ರೀತಿ ಮಾಡ್ತಾ ಹೋಗ್ಬೇಕು ರೀ. ಅದು ಎಲ್ಲಿವರೆಗೂ ಕರಗುತ್ತೋ ಇಲ್ಲೋ ಅಂಥೇಳಿ ಅಂದರೆ ಒಂದು 2-3 ನಿಮಿಷ ಅಥವಾ 4-5 ನಿಮಿಷ ಆದಮೇಲೆ ಸೊ ಇದು ಬೆಲ್ಲ ಚೆನ್ನಾಗಿ ಕರಗಿ ಈ ರೀತಿ ಹಾಕೈತೆ ರೀ. ಸೊ ಆದರೂ ಕೂಡ ನಾವು ಕಂಟಿನ್ಯೂಸ್ ಆಗಿ ಇದನ್ನು ಹಿಂಗೇನೆ ಮಾಡ್ಕೊತಾ ಹೋಗ್ಬೇಕು, ಹುರಿತಾ ಹೋಗ್ಬೇಕು. ಅಂದರೆ ಇದರೊಳಗೆ ನೀರಿನ ಅಂಶ ಹೋಗ್ಬೇಕ್ರೆ ಗಟ್ಟಿ ಹಾಕೈತೆ ಅದು ಕ್ರಮೇಣವಾಗಿ. ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಆಗುತ್ತಂತ. ಮತ್ತೊಂದು ಹೂರ್ಣ ಕೆಲವೊಂದು ಟೈಮ್ ಏನಾಗುತ್ತಂದರೆ ಹೋಳಿಗೆ ಮಾಡುವಾಗ ತುಂಬ ನೀರು ಆಗಿಬಿಡ್ತದೆ. ಸೊ ಆ ರೀತಿ ಆದರೆ ಏನು ಗಾಬರಿ ಪಡ್ಕೋಬೇಡ್ರಿ. ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡೀನಿ, ಅದನ್ನು ಕೂಡ ನೋಡಿರಿ. ಆದರೆ ಇಲ್ಲಿ ನೋಡಿರಿ ಈ ರೀತಿ ಗಟ್ಟಿ ಹಾಕೈತಿ ಕ್ರಮೇಣವಾಗಿ ಗ್ಯಾಸ್ ಮೇಲೆ ಇಟ್ಟ ಮೇಲೆ. ಸೊ ಇವಾಗ ಏನು ಮಾಡ್ಬೇಕಂದ್ರೆ ಒಂದು ನೀವು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೋದು ರೀ. ಇಲ್ಲೇ ನಾನು ರುಬ್ಕೊಳ್ಳೋಕ್ಕಿಂತ ಮುಂಚೆ 1 ಟೇಬಲ್ ಸ್ಪೂನು ಜಿಂಜರ್ ಪೌಡ್ರ್ ಹಾಕ್ಲಿಕ್ಕತ್ತೇನೆ ರೀ. ಇದು ಡ್ರೈ ಜಿಂಜರ್ ಪೌಡ್ರ್ ಅಂತೀವಿ, ಅಂದರೆ ಒಣಗಿದ ಶುಂಠಿ ಪೌಡ್ರ್ ಅಂತ ಹೇಳ್ತೀವಿ. ಸೊ ನಾರ್ಮಲಿ ಎಲ್ಲ ಕಡೆ ಸಿಗ್ತದೆ. ಇಲ್ಲಿ ಅಶೋಕ ಜಿಂಜರ್ ಪೌಡ್ರನ್ನ ಯೂಸ್ ಮಾಡ್ಲಿಕ್ಕತ್ತೀನಿ. ಇದನ್ನು ಹಾಕೋದ್ರಿಂದ ಘಮ ಘಮ ಅಂತ ವಾಸನೆ ಬರ್ತೈತೆ ರೀ ಹೂರ್ಣದಾಗ. ಇದಾದಮೇಲೆ ನೀವು ಮಿಕ್ಸಿ ಜಾರಿಗೆ ಹಾಕಿದ್ರೆ ಡೈರೆಕ್ಟಾಗಿ ಒಂದು ಸಾರಿ ರುಬ್ಕೋಬೋದು. ಅದಿಲ್ಲ ಅಂತಂದರೆ ಪಾವ್ ಭಾಜಿ ಮಾಡುವಂಥ ಈ ರೀತಿ ನಮ್ಮ ಮನೆಯಾಗ ಏನಾದರೂ ಇದ್ದರೆ ಅಥವಾ ನಿಮ್ಮ ಮನೆಯಾಗ ಹಳೆಯದು ಏನಾದರೂ ವಾಟ್ಕ ಇದ್ದರೆ ಅಥವಾ ಸ್ವಲ್ಪ ಬಟ್ಲ್ ಇದ್ದರೆ ಅದರಿಂದ ಕೂಡ ನೀವು ಈ ರೀತಿ ಮಾಡಿಬಿಟ್ರೆ ಅಂದರೆ ನಿಮ್ಮದು ಹೂರ್ಣ ರೆಡಿಯಾಗಿಬಿಡ್ತೈತೆ ರೀ. ನೋಡಿರಿ ತುಂಬ ಈಸಿಯಾಗಿ ನೀವು ಇದರಿಂದ ನೀವು ಹೋಳಿಗೆ ಕೂಡ ಮಾಡ್ಬೋದು ರೀ. ಈ ನೀರೇನಿದೆ ಈ ನೀರಿಂದು ಕಟ್ಟಿನ ಸಾರು ಮಾಡೋದನ್ನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡೀನಿ, ನೋಡಿಲ್ಲ ಅಂತಂದರೆ ಅದನ್ನು ಕೂಡ ಲಿಂಕ್ ಕೊಟ್ಟಿರ್ತೀನಿ ನೋಡಿರಿ. ಸೊ ಇಲ್ಲಿ ಏನು ಮಾಡ್ಬೇಕಂದ್ರೆ ಹಿಟ್ಟು ಚೆನ್ನಾಗಿ ಸೆಟ್ ಆಗಿದೆ, 2-3 ತಾಸು ಆಗಿದೆ. ಸೊ ಇವಾಗ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಸ್ವಲ್ಪ ನಾವು ಹಿಟ್ಟನ್ನ ಮತ್ತೆ ಎಣ್ಣೆ ಹಚ್ಚಿ ಒಂದು ಸಾರಿ ಈ ರೀತಿ ನಾದ್ಕೋಬೇಕು ರೀ. ಹಿಟ್ಟು ನೋಡಿರಿ ಚೆನ್ನಾಗಿ ಇವಾಗ ಸೆಟ್ ಆಗಿದೆ. 2-3 ತಾಸು ಆದಮೇಲೆ ಎಷ್ಟು ನೆನೀತಿತ್ತು ನೋಡಿರಿ ಅಷ್ಟೇ ಹಿಟ್ಟು ಚೆನ್ನಾಗಿ ಮೆತ್ತಗೆ ಸೆಟ್ ಆಕೈತೆ ರೀ. ಅದಾದಮೇಲೆ ಸ್ವಲ್ಪ ಸ್ವಲ್ಪ ರಿಫೈನ್ಡ್ ಎಣ್ಣೆ ಹಚ್ಚಿ ಅದನ್ನು ಸ್ಮೂತ್ ಮಾಡಿಕೊಂಡು ಸಣ್ಣ ಸಣ್ಣ ಉಳ್ಳಿ ತೊಗೋಬೇಕು ರೀ. ಈ ರೀತಿ ನಾ ಮಾಡ್ಲಿಕ್ಕತ್ತೆ ನೋಡಿರಿ, ಅದೇ ರೀತಿ ತೊಗೋಬೇಕು. 10 ರೀತಿ ತೊಗೊಂಡ್ಬಿಟ್ಟು ನಾನು ಇಲ್ಲಿ ಹೋಳಿಗೆ ಮನೆ ತೊಗೊಂಡೀನಿ ಮತ್ತು ಇಲ್ಲೇ ಸ್ವಲ್ಪ ಬಾಳೆಯಲ್ಲಿ ತೊಗೊಂಡೇನಿ ರೀ ಲಟ್ಸೋದಕ್ಕೆ. ನಿಮಗಿದು ಹೊಸದಾಗಿ ಏನಾದರೂ ಹೋಳಿಗೆ ಮಾಡ್ತಾ ಇದ್ರೆ ನೀವು ಆಶೀರ್ವಾದ ಗೋಧಿ ಹಿಟ್ಟಿಂದು ದಪ್ಪ ಒಂದು ಪ್ಲಾಸ್ಟಿಕ್ ಬರ್ತದೆ, ಅದನ್ನು ಕೂಡ ನೀವು ಚೆಂದಂಗೆ ಒಂದು ಸಾರಿ ತೊಳೆದು ಇಟ್ಕೊಂಡ್ಬಿಟ್ರೆ ಅಂದರೆ ಹೋಳಿಗೆ ಮಾಡುವಾಗ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನೀವು ಲಟ್ಟಿಸೋಕೆ ಈಸಿ ಆಕೈತೆ ರೀ ಹೋಳಿಗೆನ. ಸೊ ಅದ್ರ ಮೇಲೆ ತುಂಬ ಸ್ಮೂತಾಗಿ ಕೂಡ ಚೆಂದಂಗೆ ತೆಳ್ಳಗೆ ಬರ್ತಾವೆ ಹೋಳಿಗೆ. ಸೊ ಆ ರೀತಿ ಕೂಡ ನೀವು ಮಾಡ್ಬೋದು ರೀ. ಇಲ್ಲಿ ನೋಡಿರಿ ಈ ರೀತಿ ಅಗಲು ಮಾಡಬೇಕು ಉಳ್ಳಿನ. ಅದಾದಮೇಲೆ ನೀವು ಹೂರ್ಣ ತೊಗೋಬೇಕು, ಹೂರ್ಣ ಸ್ವಲ್ಪ ಜಾಸ್ತಿನೇ ತೊಗೋಬೇಕು. ಯಾವ ರೀತಿ ನಾವು ಮೋದಕ ಅದು ಮಾಡ್ತೇವೆ ನೋಡಿರಿ ಮನೆ ಒಳಗೆ ಅದೇ ರೀತಿನೇ ಮಾಡಬೇಕು. ಈ ರೀತಿ ನೋಡಿರಿ ಮಧ್ಯದಾಗಿಟ್ಟು ಈ ರೀತಿ ಇದನ್ನು ಕವರ್ ಮಾಡ್ಬೇಕು ರೀ.
ನಾ ಹೆಂಗೆ ಮಾಡ್ಲಿಕ್ಕತ್ತೀನಿ ಅದೇ ರೀತಿನೇ ಮಾಡ್ತಾ ಹೋದ್ರೆ ಅಂದರೆ ಕರೆಕ್ಟಾಗಿ ಬರ್ತಾವೆ ರೀ. ಆಮೇಲೆ ಹೊಸದಾಗಿ ನೀವೇನಾದರೂ ಹೋಳಿಗೆ ಮಾಡ್ಲಿಕ್ಕತ್ತಿದ್ರೆ ಸ್ಟಾರ್ಟಿಂಗ್ನಾಗ ಏನಾಗ್ತಾವೆ ಸ್ವಲ್ಪ ದಪ್ಪ ಆಗ್ತಾವೆ ರೀ, ಕ್ರಮೇಣವಾಗಿ ನಿಮ್ಮ ಪ್ರಾಕ್ಟೀಸ್ ಹೆಂಗಿರ್ತದೆ ಹೆಂಗೆ ಮಾಡ್ತಾ ಹೋಗ್ತೀರಿ ಹಂಗೆ ತೆಳು ಆಗ್ತಾವೆ ಹೋಗ್ತಾವೆ ರೀ ಅವು. ಸೊ ಇಲ್ಲಿ ನೋಡಿರಿ ಈ ರೀತಿ ಕೈಯಿಂದ ಕೂಡ ಇದು ಅಗಲು ಮಾಡ್ಬೋದು ನೀವು ಬೇಕಂದ್ರೆ. ಇಲ್ಲಂದರೆ ಹೋಳಿಗೆ ಇದು ಹೋಳಿಗೆ ಮನೆ ಅಂತೀವಲ್ಲ ರೀ, ಲತ್ತೂಣಿ ಇರ್ತದೆ ಲಟ್ಟಿಸೋದಿರ್ತದೆ, ಸೊ ಅದರಿಂದ ಕೂಡ ನೀವು ಲಟ್ಟಿಸ್ಬೋದು ರೀ. ನೋಡಿರಿ ಇವಾಗ ನಮ್ಮದು ಹೋಳಿಗೆ ಈ ರೀತಿ ಚೆನ್ನಾಗಿ ನಾ ಕೈಯಿಂದನೇ ಅಗಲು ಮಾಡಿಬಿಟ್ಟೇನಿ. ಸೊ ಇದಾದಮೇಲೆ ನಾ ಇಲ್ಲಿ ಕಬ್ಬಿಣದ ತೆವಿ ತೊಗೊಂಡೇನಿ ರೀ. ಕಬ್ಬಿಣದ ತೆವಿ ಒಳಗೆ ನಾವೇನೋ ಅಡುಗೆ ಮಾಡಿದ್ರು ಅದ್ರ ರುಚಿಯಿಂದ ಬೇರೆ ಇರ್ತದೆ. ಇದು ಇದರೊಳಗೆ ನಾನು 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿನಿ ಸ್ವಲ್ಪ ಕಾದ್ಮೇಲೆ. ಅದ್ರ ಮೇಲೆ ಈ ರೀತಿ ಹೋಳಿಗೆ ನಾವೇನು ಮಾಡ್ಕೊಂಡಿದ್ದೀವಿ ಲಟ್ಟಿಸ್ಕೊಂಡಿದ್ದೀವಿ ಕೈಯಿಂದನೇ ಅದನ್ನು ಅದ್ರ ಮೇಲೆ ಹಾಕ್ಲಿಕ್ಕತ್ತೀನಿ ರೀ. ಒಂದು ಸಾರಿ ಚೆನ್ನಾಗಿ ಬೇಯುವವರೆಗೂ ಇದನ್ನು ನೀವು ವೇಟ್ ಮಾಡಬೇಕು. ಒಂದು ಸೈಡ್ ಚೆನ್ನಾಗಿ ಬೇಯ್ದೆ ತಂದಮೇಲೆ ಮಾತ್ರ ನೀವು ಇದನ್ನು ಉಲ್ಟಾ ಮಾಡಿ ಹಾಕ್ಬೇಕು ರೀ. ನೋಡ್ರಿಲ್ಲಿ ಒಂದು ಸೈಡ್ ಚೆನ್ನಾಗಿ ಬೇಯ್ದದ ನಾನು ಇದನ್ನು ತಿರುವಿ ಹಾಕ್ಲಿಕ್ಕತ್ತೀನಿ ರೀ. ಈ ರೀತಿ ಹಾಕ್ತಾ ಹಾಕ್ತಾ ನೀವು ಸ್ವಲ್ಪ ಸ್ವಲ್ಪ ಮಧ್ಯದಾಗ ತುಪ್ಪ ಬೇಕಂದ್ರೆ ತುಪ್ಪ ಹಾಕ್ಕೊಂಡ್ರೆ ಚಲೋ ಇರ್ತದೆ. ಅದಿಲ್ಲ ಅಂತಂದರೆ ರಿಫೈನ್ಡ್ ಎಣ್ಣೆ ಕೂಡ ನೀವು ಬಳಸ್ಬೋದು. ಈಗ ನೋಡಿರಿ ನಮ್ಮದು ಹೋಳಿಗೆ ರೆಡಿಯಾಗಿದೆ. ಇದೇ ರೀತಿಯೇ ಎಲ್ಲ ಹೋಳಿಗೆಗಳನ್ನು ನಾನು ಮಾಡ್ಕೋತೀನಿ ರೀ. ಇಲ್ಲಿ ನೋಡಿರಿ ಎಲ್ಲ ಉಳಿದಂತಹ ಒಂದು ಹೋಳಿಗೆನ ನಾನು ಇಲ್ಲಿ ಮಾಡ್ಕೊಂಡು ಆಗ್ಯದ. ಇವಾಗ ನಮ್ಮ ಬಿಸಿ ಬಿಸಿ ಹೋಳಿಗೆ ರೆಡಿ ಆಗ್ಯಾವ ರೀ. ಸೊ ಈ ರೀತಿ ನೀವು ಹೋಳಿಗೆ ಮಾಡ್ಕೊಂಡ್ರೆ ಅಂದರೆ ತುಂಬ ಸೂಪರಾಗಿರ್ತೈತಿ. ಒಂದು ಸಾರಿ ಮಾಡಿ ನೋಡಿರಿ ನಿಮ್ಗೆ ಹೆಂಗೆ ಅನಿಸ್ತೈತೆ ಅಂಥೇಳಿ. ಮತ್ತು ಇವತ್ತಿನ ಈ ವಿಡಿಯೋ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡೋದು ಮರಿಬೇಡ್ರಿ. ಮತ್ತು ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗ್ರಿ. ಇದೇ ರೀತಿ ಹೊಸ ವಿಡಿಯೋಸ್ ನೋಡೋದಕ್ಕೆ ರೀ. ನಮಸ್ಕಾರ ರೀ.